ನೋಡಿ ನಾವೆಲ್ಲ ರೈಟ್ ಹೊಡಿತೀವಿ. ಓ ಮೋಡ ಆಗಿದೆ ಮಚ್ಚ, ಮನೇಲಿ ಹೇಳಿದ್ ಕರೆಕ್ಟು. ಹ್ಞೂ ವೀಕ್ಷಕರೇ, ನಮ್ಮ ಮನೇಲಿ ಫೋನ್ ಮಾಡಿದ್ವು, ಮನೇಲಿ ಎಲ್ಲಿದ್ದೀರಾ? ಓ ಹೆವಿ ಮೋಡ ಆಗಿದೆ, ಮಳೆ ಒಂದು ಬರಬಾರ್ದು. ಏನಕ್ಕಂದ್ರೆ ಪ್ರಿಪೇರ್ಡೇ ಇಲ್ಲ, ಮಳೆ ಗಿಳೆ ಬಂದುಬಿಟ್ರೆ. ಏನು ರೈನ್ ಜಾಕೆಟ್ ಹಾಕಿಲ್ಲ, ಗೋಪುರ ಇಲ್ಲ, ಗೋಪುರ ಏನೂ ಹಾಕಿಲ್ಲ ನಾನು, ರೈನ್ ಕವರ್ ಏನೂ ಹಾಕಿಲ್ಲ. ಮಳೆ ಗಿಳೆ ಬಂದರೆ ಚಿತಾಲ್ ಪತಾಲ್, ಫಸ್ಟು ಗೋಪುರ ತೆಗೆದು ಒಳಗೆ ಹಾಕ್ಬೇಕಷ್ಟೇ, ಇನ್ನೇನು ಆಪ್ಷನ್ ಇಲ್ಲ ಮಳೆ ಗಿಳೆ ಬಂದರೆ. ಯಾಕಂದರೆ ತುಂಬ ಮೋಡ ಆಗಿದೆ. ನಮ್ಮ ಫೋನ್ ಮಾಡ್ದಂಗೆ ಹೇಳಿದಾಗ ನಮ್ಮನೇಲಿ ನಮ್ಮನೆ ಹತ್ರ ನಮ್ಮೂರ ಹತ್ರ ಗುಡುಕ್ತಿದೆಯಂತೆ. ಯಾವ ಟೈಮಲ್ಲಿ ಏನಾಗ್ತಿದೆ ಗೊತ್ತಿಲ್ಲ. ಸಿಗಣ ಹಿಂಗೆ ಹೇಳ್ತೀನಿ ನಿಮಗೆ ಶಕ್ರೆ ಮುಂದೆ. ಓಹೋ ಮೋಡ ಮುಸುಕಿದ ಬಾನು ವೆರಿ ಫ್ರಮ್ ಓಕೆ ರೈಟ್ ಸೇಫ್ ಬ್ರೋ, ಬೈ. ಯು ಆರ್ ಗೋ ಅಪ್ ಟು ಕಳಸ? ಯಾ ಯಾ ದ ರೋಡ್ ಇಸ್ ಟೂ ಬ್ಯಾಡ್. ಓಕೆ ಸರ್, ಹ್ಯಾಪಿ ಜರ್ನಿ ಬ್ರೋ, ಹ್ಯಾಪಿ ಜರ್ನಿ, ಹ್ಯಾಪಿ ಜರ್ನಿ ಬ್ರೋ. ಹಾಂ ಇಲ್ಲ ಇಲ್ಲ, ಅದು ಆ್ಯಕ್ಚುಲಿ ನಾಯಿ ಸತ್ತೋಗಿತ್ತು, ಅವರು ಬದುಕಿದೆಯಲ್ಲೋ ನೋಡೋಕೆ ಬಂದ್ರಂತೆ. ಡೆಲ್ಲಿ ಡೆಲ್ಲಿ ಏನು ಮಾಡೋಕ್ಕಾಗಲ್ಲ ವೀಕ್ಷಕರೇ ನೋಡಿ, ಹಿಂಗೆ ಹಿಂಗೆ ಸಿಕ್ಕಾಗ ರೈಡರ್ಸ್ಗಳು, ರೈಡರ್ಸ್ ರೆಸ್ಪೆಕ್ಟ್ ಅಂತೀವಿ ಇದನ್ನು, ಇದನ್ನು ರೈಡರ್ಸ್ ರೆಸ್ಪೆಕ್ಟ್ ಅಂತೀವಿ ವೀಕ್ಷಕರೇ. ಈಗ ನೋಡಿ, ಒಬ್ಬರು ರೈಡರ್ಸಿಗೆ ರೈಡರ್ ಅಂತಲ್ಲ, ಯಾರಿಗಾರಾಗಲಿ ಮುಂದೆ ನಿಲ್ಲಬೇಕು. ನೀವೇ ಆಗಲಿ ಇವಾಗ ಯಾರಿಗೊಂದು ಚಿಕ್ಕ ಹೆಲ್ಪ್ ಆಗಬೇಕಾ ನಿಲ್ಲಿಸಿ, ತೊಂದರೆ ಇಲ್ಲ ಅವರಿಗೂ ನೋಡಿ, ಅವ್ರಿಗೂ ಖುಷಿ ಅದ ನಿಲ್ಲಿಸಿದ್ದಕ್ಕೆ ಅಷ್ಟೇ. ಅದೇ ವೀಕ್ಷಕರೇ, ಅದೇ ಹ್ಯುಮ್ಯಾನಿಟಿ ಅನ್ನೋದು, ಹ್ಯುಮ್ಯಾನಿಟಿ ಅಂತಾರಲ್ಲ ಅದನ್ನ ಅದೇ. ಸೊ ಇನ್ನೇನಿಲ್ಲ, ಅವರು ಕಳಸ ಕೊಲ್ಟಿಯಾರಂತೆ, ಅಲ್ಲೇ ನಮ್ಮ ಬಾಳೆನೂರು ತಂಗ ಬಂದು ಮುಂದೆ ತಿರುಗ್ತಾರೆ ಅವರು. ಸೊ ಮೋಡ ಆಗಿದೆ, ಮಳೆ ಗಿಳೆ ಬಂದರೆ ನಿಮಗೆ ಹೇಳ್ತೀನಿ, ತೆಗೆದು ಗೋಪುರ ಆಫ್ ಮಾಡಿ ಒಳಗೆ ಇಟ್ಬಿಡ್ತೀನಿ. ಹೆವಿ ಮೋಡ ಆಗಿದೆ, ಹೆವಿ ಮೋಡ ಆಗಿದೆ, ಏನಾಗಿದೆ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಬಾಳೂರು, ಬಾಳೂರು 4 ಕಿಲೋಮೀಟ್ರು. ಅಣ್ಣ ಏನೋ ಅವನು ಕೆ ಕೆ ಬಿ ಏನೋ ತಿರುಗಿಸ್ದಲ್ಲಿ, ಏನು ಕಾನ್ಫಿಡೆನ್ಸ್ ಅಲ್ಲಿ ತಿರುಗಿಸಿದ್ನು. ಶಕ್ರೆ ಮಾಗುಂಡಿ ಬಂದ್ವಿ, ತುಂಬ ಅಂದರೆ ತುಂಬ ಮೋಡ ಇದೆ. ದೇವ್ರಿಗೆ ಒಂದು ಕೇಳ್ಕೊಳ್ಳೋದು, ಮಳೆ ಒಂದು ಬರಬಾರ್ದು. ಮಳೆಗಳೇ ಬಂದರೆ ಕಷ್ಟ ತುಂಬ ಅಂದರೆ. ನೋಡಿ ವೀಕ್ಷಕರು, ಫುಲ್ಲು ಗೌಗತ್ತೆ ಥರ ಆಗ್ತಾಯಿದೆ. ಈ ಟೈಮಲ್ಲಿ ಹೆಂಗೆ ಬಿಸಿಲಿರಬೇಕು, ಇನ್ನು 5 ಗಂಟೆ. ಯಾಕಂದರೆ ಇಲ್ಲೆಲ್ಲ ಹೆವಿ ಮಳೆ, ಮಳೆ ಆಗಿದೆ, ಹೆವಿ ಆಗಿಲ್ಲ, ನಾರ್ಮಲ್ ಆಗಿದೆ. ಓ ಹೆವಿ ಚಳಿ ಇದೆ, ಒಳ್ಳೆ ಮಳೆ ಆಗಿದೆ, ಫುಲ್ಲು ತಂಪು ತಂಪು ಗಾಳಿ, ಒಳ್ಳೆ ಮಳೆ ಆಗಿದೆ. ಮುಂದೆಲ್ಲೂ ಮಳೆ ಸಿಗಲ್ಲ ಅಂದ್ಕೊಂಡಿದ್ದೀನಿ ನನ್ನ ಪ್ರಕಾರ, ಗೊತ್ತಿಲ್ಲ ನಮ್ಮ ನಸೀಬು ಜಿ ಹೇತು ಪಿ ಕ್ಯಾಕ ಪಾಂಡು ಕ್ಯಾಕರ್ ಯಾಕೋ ಎಲ್ಲೋ ಶಿವಡೆಗೆ ಭಾರಿ ಕಾನ್ಫಿಡೆನ್ಸ್ ಬರ್ತಿಲ್ಲ. ಬಿಕಾಸ್ ಮಳೆ ಆಗಿದೆ, ರೋಡ್ ಗ್ರಿಪ್ ಇಲ್ಲ ಗಾಡೀಲಿ, ಅಂದರೆ ಬ್ಯಾಕ್ ಟೈಯರು ಮಳೆಗಾಲದಲ್ಲಿ ಚೇಂಜ್ ಮಾಡ್ಸೋಣ ಅಂತ ನಾನು ಹೇಳಿದ್ದೆ. ಈಗ ಯಾಕೋ ಈಗಲೇ ಮಳೆಗಾಲ ಇದ್ದಂಗಿದೆ, ನೋಡೋಣ ಬನ್ನಿ ಏನಾಗತ್ತೋ ಏನೋ ಅಂತ. ವೀಕ್ಷಕರೇ, ಬೇಸಿಗೆಗಾಲದಲ್ಲಿ ಮಳೆಗಾಲದ ಫೀಲು ಏನು ಹೇಳಿ, ಒಪ್ಪಿ ಅಲ್ವಾ? ಹಾಂ ಬೇಸಿಗೆಗಾಲದಲ್ಲಿ ಏನು ಪೀಕ್ ಮಾಡಿದ್ರೆ, ಇದು ಬೇಸಿಗೆಗಾಲ, ಈಗ ಪೀಕ್ ಪೀಕ್ ಸಮ್ಮರು, ಆಲ್ಮೋಸ್ಟ್ ಪೀಕ್ ಬರುತ್ತೆ ನೆಕ್ಸ್ಟು ಇನ್ನೊಂದು 2 ವೀಕ್ ಬಿಟ್ಟರೆ. ಆ ಟೈಮಲ್ಲಿ ಮಳೆ ಏನು ಪುಣ್ಯ ಹೇಳಿ, ಏನು ತಂಪಿದೆ ಗೊತ್ತಾ? ಆಹಾ ಮಾನ್ಸೂನ್ ತನಕ ವೆಯ್ಟ್ ಮಾಡೋದೇ ಬೇಡ, ಮಳೆ ಏನು ಬರಬಾರ್ದು, ಹಿಂಗೆ ಇದ್ಬಿಡಲಿ ತಂಪು. ಊರಿಗೆ ಹೋದಂಗೆ ಮನೆಗೆ ಹೋದ್ಮೇಲೆ ಸುರಿಕೊಳ್ಳಿ, ಮಳೆ ಎಷ್ಟು ಬೇಕಾದ್ರೂ ಸುರಿಕೊಳ್ಳಿ, ತೊಂದರೆನೇ ಇಲ್ಲ.
ತಗ್ಗೋದೇ ಇಲ್ಲ, ಆ ಥರ ತೊಂದರೆನೇ ಇಲ್ಲ ಅಂತ. ಅದು ಆ ಕಡೆಯಿಂದ ಬರುತ್ತೆ, ಯಾವುದು ವೈಪರ್ ಆನ್ ಇರಲಿಲ್ಲ ಗಾಡಿಗಳಿಂದ. ಸೊ ಇಟ್ ಶೋಸ್ ದಟ್ ದೆರ್ ಈಸ್ ನೋ ರೈನ್ ಇನ್ ಫ್ರೆಂಚ್. ಸಾರಿ, ಡೋಂಟ್ ಕೋಟ್ ಮೀ ಆನ್ ದಿಸ್. ನಾನು ಕನ್ನಡನೇ ಮಾತಾಡ್ತೀನಿ, ಇಂಗ್ಲೀಷ್ ಮಾತಾಡೋದು ಚೆನ್ನಾಗಿರಲ್ಲ ನಂದು. ಓಹೋ, ರೀಚ್ ಔಟ್ ಬಾಲೇನೂರು. ನನ್ನ ಪ್ರಕಾರ ರಂಭಾಪುರಿ ಮಠ ಜಾತ್ರೆ ಇದೆ. ಸೊ ಇದೇನು ಕಪ್ಪ, ಇವರು ಏನೇನೋ ದಿನ ದಿನ ಹೊಸ ಹೊಸದು ಮಾಡ್ತಾರಪ್ಪ. ದಿನ ದಿನ ಹೊಸ ಹೊಸದು. ವೀಕ್ಷಕರೇ ನೋಡಿ, ಲೈಟ್ ಕಂಬ, ಲೈಟು, ಮರ, ಏನು ಮಳೆ ಬಂದಿದೆ ಇಲ್ಲಿ. ಹಂಗಾರೆ NrPura ಕರೆಂಟ್ ಇಲ್ಲ ವೀಕ್ಷಕರೇ. ಓ ಏನೋ ಇದು, ಥೂ. ನಾವು ಕರೆಕ್ಟ್, ನಾವು ಪರ್ಫೆಕ್ಟ್ ಟೈಮಿಂಗ್ಸ್ ಅನ್ಬೋದು. ನಾವು ಏನಕ್ಕೆ, ನಮ್ಗೆ ಮಳೆನೂ ಸಿಕ್ಕಿಲ್ಲ, ಏನೂ ಸಿಕ್ಕಿಲ್ಲ. ಏನಪ್ಪ ನಮ್ಮ ನಶೀಬ ಏನೂ ಗೊತ್ತಿಲ್ಲ. ನೋಡೋಣ, ಇನ್ನೂ 30 ಕಿಲೋಮೀಟ್ರದೇ ಸಿಗಬಾರ್ದು. ಏನು ಮಳೆ ಬಂದಿದೆ, ಎಲ್ಲ ಕಡೆ ಮರ ಬೀಳು ಬೀಳು ಬಿದ್ದಿದೆ ಮರ. ಏನು ಗಾಳಿ, ಮಳೆ ಬಂದಿರ್ಬೋದು. ಅಯ್ಯೋ, ಟೆನ್ಷನ್ ಆಗ್ಬಿಡುತ್ತೆ ನನಗೆ. ಇಲ್ಲಿ ಒಂದೇ ಅಲ್ಲ ವೀಕ್ಷಕರೇ, ಮೂರ್ನಾಲ್ಕು ಕಡೆ ಹಿಂದೆನೂ ಅಷ್ಟೇ. ನಾನೇನೋ ಇದು ಬಿದ್ದಿದೆ ಇಲ್ಲಿ ನೋಡಿ, ಇಲ್ಲೂ ಏನೋ ರಂಬೆ ಗಿಂಬೆಗಳು ಬಿದ್ದಿದ್ದಾವೆ ನೋಡಿ ಇಲ್ಲಿ. ಅಯ್ಯೋ ಅಯ್ಯೋ ಅಯ್ಯೋ, ನೋಡು ಎಲೆಗಳು ನೋಡಿ ವೀಕ್ಷಕರೇ. ಹೆಂಗೆ ಗಾಳಿ ಬಂದು ಹೆಂಗೆ ಹೊಡೆದಿದೆ ಅಂದರೆ ಮಳೆ. ಓಹೋ, ಹೆವಿ ಚಿತಾಲ್ ಪತಾಲ್ ಮಳೆ. ಅಡ್ಡಮ್ ದೆಡ್ಡಿ ಹೊಡೆದಾಯ್ತು ಮಳೆ ಅತ್ಲಾಗೆ. ಏನೇಳಿ ಓಪಿ. ಓ ಅಯ್ಯೋ, ಇಲ್ಲಿ ನೋಡಿ, ಇಲ್ಲಿ ಪರ್ವತನೇ ಬಿದ್ದೈತಲ್ರಿ ನಡಿಗ್ರೆ. ಏನ್ರಿ ಇದು, ಏನಿದು? ಅಯ್ಯೋ, ಇದು KV ಮುಗೀತು. 2 ದಿನ ಕರೆಂಟ್ ಇಲ್ಲ ವೀಕ್ಷಕರೇ, 2 ದಿನ ಕರೆಂಟ್ ಇಲ್ಲ. ತುಂಬ ಹೋಗ್ಬಿಟ್ಟೈತೆ ಆಗಲೇ. ಹೆವಿ ಮಳೆ ಬಂದಿದೆ, ಹೆವಿ ಅಂದರೆ ಹೆವಿ ಮಳೆ ಬಂದುಬಿಟ್ಟಿದೆ. ಅಯ್ಯೋ, ಎಲ್ಲ ಕಡೆ ಮರ ಬಿದ್ದುಬಿಟ್ಟಿದ್ದಾವೆ. ಏನು, ಒಂದೆರಡು ಕಡೆ ಮರ ಬಿದ್ದಿದೆಯಾ? ಬೆಳಗ್ಗೆ ಹೆಂಗಿತ್ತು ವೀಕ್ಷಕರೇ? ಇದೇ ರೋಡಲ್ಲಿ ಬಂದಿರೋದು ನಾನು ಬೆಳಗ್ಗೆ. ಅಯ್ಯೋ, ಬಿಸಿಗೆ ಬರ್ನಾಗೋಗ್ಬಿಡ್ತಿದೆ. ಈಗ ನೋಡಿ ಪ್ರಕೃತಿ ಅನ್ನೋದು ಇದನ್ನೇ. ಯಾವ ಟೈಮಲ್ಲಿ ಹಿಂಗಿರೋದು ಹೇಳೋಕ್ಕಾಗಲ್ಲ. ಅಯ್ಯಪ್ಪಾ ದೇವ್ರೇ, ಸದ್ಯ ನಾವು ಎಲ್ಲೂ ಸಿಗಾಕೊಳ್ಳಿಲ್ಲ. ಅಯ್ಯೋ, ಇದೊಂದು ಇಲ್ಲೊಂದು ಊಲ್ಡ್ ಆಗಿದೆ. ವಾ, ಏನೋ ಮರಗಳು ಬಿದ್ದಿದ್ದಾವೆ ಅದು. ಊ ಥೂ, ವೀಕ್ಷಕರೇ ಇಲ್ಲೆಲ್ಲ ಮಳೆನೇ ಆಗಿಲ್ಲ. ನಮ್ಮೂರ್ಗ ಇದು ಗಡಿಕಲ್ಲಿಂದ ದಾಟಿದ್ನಾ, 9ನೇ ಮೈಲಿಕಲ್ಲಾಯ್ತು, ಮಳೆನೇ ಆಗಿಲ್ಲ ಇಲ್ಲೆಲ್ಲ. ಒಂದು ನಾಮವ್ರ ನಿಶಾನಿಲ್ಲ ಮಳೆದು. ತಣ್ಣಗಿದೆ, ಕೋಲ್ಡ್ ಇದೆ, ಬಿಟ್ಟರೆ ನಮಗೆ ಒಂದು ರೋಡ್ ಮೇಲೆ ಒಂದು ನೀರು ತೇವ ಏನಿಲ್ಲ. ಅಲ್ಲಂತೂ ಹೆಂಗಾಗ್ಬಿಟ್ಟಿತ್ತು ಅಂದರೆ ಒಳ್ಳೆ ತಂಪು ಮಾಡೋಗ್ಬಿಟ್ಟಿದೆ ಅದು. ಮಳೆ ಬಂದು ಅಲ್ಲಿ ವೀಟ್ ತಂಪು ಮಾಡೋಗ್ಬಿಟ್ಟಿದೆ. ಇಲ್ಲಿ ಏನಿಲ್ಲ ವೀಕ್ಷಕರೇ, ಇಲ್ಲಿ ಮಳೆನೇ ಬಂದಿಲ್ಲ. ಊರು ಬಂತು ವೀಕ್ಷಕರೇ, ಟೈಮ್ ಬಂದು 6 ಗಂಟೆ, ಕರೆಕ್ಟ್ 6 ಗಂಟೆ. ಇಷ್ಟೇ ಹೇಳಕ್ಕೆ ಇಷ್ಟಪಡ್ತೀನಿ. ಮಳೆ ಆಗಿದೆ ಪರವಾಗಿಲ್ಲ, ಸ್ವಲ್ಪ ನಾಲ್ಕೆನೆ ಬಿದ್ದೋಗಿದೆ. ಸೊ ದಯವು ಯಾರು ಹೊಸಬ್ರಾಗಿದ್ದರೆ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡ್ಕೊಡಿ. ಇಫ್ ಯು ಲೈಕ್ ದ ಕಂಟೆಂಟ್ ಫಾರ್ ದ ಸೋ ವಾಟ್ ರೀಸನ್, ಸೊ ಪ್ಲೀಸ್ ಡೂ ಲೈಕ್ ಶೇರ್ ಸಬ್ಸ್ಕ್ರೈಬ್ ಅಂತ ಹೇಳ್ತಾ, ಶಾಸ್ತ್ರಿ ವ್ಲಾಗ್ ಸೈನಿಂಗ್ ಆಫ್ ಗಾಯ್ಸ್, ಬಾಯ್.